ಶ್ರೀ ಮದಗ ದಾಂಭೆ ದೇವಿ ಗಂಗೆ ದರ್ಶನ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನ. 14ನೇ ವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿ ಶ್ರಾವಣ ಮಾಸದ ಕಡೆ ಮಂಗಳವಾರದಂದು ಶ್ರೀ ಮದಗ ಅಂಬೆ ದೇವಿಯನ್ನ ವಿಧಿವತ್ತಾಗಿ ಗಂಗೆ ದರ್ಶನ ಮಾಡಿಸುವ ಧಾರ್ಮಿಕ ಕಾರ್ಯಕ್ರಮ ಜರುಗಿಸಲಾಗಿದೆ. ಅಂಬೇಡ್ಕರ್ ನಗರದಲ್ಲಿ ದೇವಸ್ಥಾನದ ಶ್ರೀ ಮದಗಾಂಬಿಕಾ ದೇವಿಯನ್ನ ಧಾರ್ಮಿಕ ನಿಯಮಾನುಸಾರ ಹೋಳಿಗೆ ಹೊರಡಿಸುವುದು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಧಾರ್ಮಿಕ ಸಂಪ್ರದಾಯವಾಗಿದೆ. ಅಂತೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿ ಆಗಸ್ಟ್ 27ರಂದು ಮಂಗಳವಾರದಂದು ಅಲ್ಲಿಯೇ ನೆಲೆಸಿರುವ ಶ್ರೀಮದಾಂಬಿಕಾ ದೇವಿಯನ್ನ ಹೊಳೆಗೆ ಕರೆದೊಯ್ಯುವ ಧಾರ್ಮಿಕ ನೆಲೆಗಟ್ಟಿನ ಉತ್ಸವವಾಗಿದೆ. ಗಂಗೆ ದರ್ಶನ ಮಾಡಿಸುವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಶ್ರಾವಣ ಕಡೆ ಮಂಗಳವಾರದಂದು ಸಾವಿರಾರು ಭಕ್ತಾದಿಗಳ ಸಹಭಾಗಿತ್ವದಲ್ಲಿ ಪಟ್ಟಣದ ಪೂಜಾರಿ ಬಸವರಾಜ ಹಾಗೂ ಪೂಜಾರಿ ಅಂಜನಪರವರ ಪೌರೋಹಿತ್ಯದಲ್ಲಿ ಸಿಗಿದೆ. ಶ್ರೀ ಮದಗದಾಂಬೆಯ ಗಂಗೆ ದರ್ಶನ ಉತ್ಸವವು ಧಾರ್ಮಿಕ ನಿಯಮಾನುಸಾರ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ನಡೆಸಲಾಯಿತು. ಗಂಗೆ ದರ್ಶನದಿಂದ ಬೆಳಗ್ಗೆ ರಾತ್ರಿ 10:30ರವರೆಗೂ ದೇವಿಯ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನದಂತೆ ನಡೆದವು. ಮಳೆಗಾಲದಲ್ಲಿ ಸಕಾಲಕ್ಕೆ ಮಳೆ ಇಳೆಗೆ ಬರಲೆಂದು ಹಾಗೂ ಕೆರೆಗಳು ತುಂಬಿ ಕೋಡಿ ಹರಿಯಲೆಂದು ಶ್ರೀ ಆಶೀರ್ವಾದ ಕೋರುವ ಸದುದ್ದೇಶದಿಂದ ದೇವಸ್ಥರು ಶ್ರೀ ಮದಗದಾಂಬೆ ದೇವಿಯನ್ನ ವಿಧಿವಿಧಾನದಂತೆ ಹೋಳಿಗೆ ಹೊರಡಿಸಿ ಗಂಗೆ ದರ್ಶನ ಮಾಡಿಸುವುದು ವಾಡಿಕೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಮಳೆ ಬಂದೇ ಬರುತ್ತದೆ. ದೇವಿಯಲ್ಲಿ ಬೇಡಿದ ಬೇಡಿಕೆ ಕೂಡಲೇ ಈಡೇರಿ ಪೂಜಾ ಸಂದರ್ಭದಲ್ಲಿಯೇ ದರೆಗೆ ಮಳೆ ಬಂದೇ ಬರುತ್ತದೆ. ಆ ಭರವಸೆ ಯಾವತ್ತಿಗೂ ಹುಸಿಯಾಗುವುದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ. ಮಂಗಳವಾರದಂದು ಸಂಜೆ ದೇವಿ ಉತ್ಸವ ಆರಂಭಗೊಂಡಾಗಿನಿಂದ ಮಳೆ ಸುರಿಯಲು ಪ್ರಾರಂಭಿಸಿದೆ. ಮಧ್ಯರಾತ್ರಿಯವರೆಗೂ ಬೆಂಬಿಡದೆ ಮಳೆ ಧಾರಾಕಾರವಾಗಿ ಸುರಿದಿದ್ದು ಈ ಮೂಲಕ ಭಕ್ತರಲ್ಲಿನ ನಂಬಿಕೆ ಮತ್ತಷ್ಟು ಪುಷ್ಟಿ ನೀಡಿದ ಸನ್ನಿವೇಶ ಸುರಿಯಿತು. ಶ್ರೀ ಮಹದಾಶಯದಂತೆ ಆಯಾಗಾರರ ನಿರ್ದೇಶಕ ಹಾಗೂ ನೇತೃತ್ವದೊಂದಿಗೆ 100 ಭಕ್ತರು ದೇವಿಯ ಹೋಳಿಗೆ ಹೊರಡಿಸುವ ಕಾರ್ಯ ನೆರವೇರಿಸಲಾಯಿತು. ಕೂಡಲಿಗೆ ಪಟ್ಟಣದ ಪ್ರಮುಖ ನಾಗರಿಕರು ಹಾಗೂ ಎಲ್ಲ ಸಮುದಾಯಗಳ ಆಸ್ತಿಗಳು, ಸಾಂಪ್ರದಾಯಿಕ ಧಾರ್ಮಿಕ ಶ್ರದ್ಧಾಳುಗಳು, ದೇವಸ್ಥಾನದ ಭಕ್ತಿ ಮಂಡಳಿ ಮತ್ತು ಆಯಾಗಾರರು, ಜನಪ್ರತಿನಿಧಿಗಳು, ಮುಖಂಡರು, ಹಿರಿಯರು, ಮಹಿಳೆಯರು ಸೇರಿದಂತೆ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಜಿ ವೃಷಭೇಂದ್ರ, NKS ಟಿವಿ 4 ನ್ಯೂಸ್, ಕೂಡಲಿಗೆ. ದೇವಿಗೆ ನಮನಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆಯ ಸೋಮವಾರ ಮಂಗಳವಾರದಂದು ನಡೆಯುವ ಶ್ರೀ ಮದಗದಾಂಬ ದೇವಾಲಯ ಉತ್ಸವದ ಕೆರೆಗೆ ಒಳ್ಳೆಯುವ ಹೊಂದಿಸುವ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆಯೂ ಸಮತೆ ಈ ವರ್ಷವೂ ಸಹ ದೇವಿಯನ್ನು 3 ಗಂಟೆಯಿಂದ ಮೊದಲನೇದಾಗಿ ಜೋಗಮ್ಮರನ್ನ ಕರ್ಕೊಂಬರೋದ್ರ ಮುಖಾಂತರ, 2ನೇದಾಗಿ ಕಳಸದವ್ರನ್ನ ಗುಡಿ ತುಂಬಿಸೋದ್ರ ಮುಖಾಂತರ, 3ನೇದಾಗಿ ಏನು ನಾವು ಕುಂಬಾರ ಮನೆಗೆ ಹೋಗಿ ಕುಂಬಾರಲಿಂದ ಒಂದು ಕೇಲ್ ತರ್ತಕ್ಕಂಥ ಕೆಲಸ ಆಗಿರ್ಬೋದು, 4ನೇದಾಗಿ ಗುಡಿ ಬಂದಾದ ನಂತರದಲ್ಲಿ ಪಟ ಆರಾಜ್ ಮಾಡಿ ತದನಂತರದಲ್ಲಿ ಉತ್ಸವ ಮೂರ್ತಿಯನ್ನು ಕೆರೆಗೆ ತಗೊಂಡು ಬಂದು ಇಲ್ಲಿ ಗಂಗೆ, ಇಲ್ಲಿ ನಮ್ಮ ಪಟ್ಟದ ಪೂಜಾರಿಯವರು ಗಂಗೆ ಪೂಜೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ. ಇದರ ಪ್ರತೀತಿ ಏನಂತಂದರೆ ಪ್ರತಿ ಕಡೆ ಸೋಮವಾರ ಶ್ರಾವಣ ಮಾಸದ ಕಡೆ ಮಂಗಳವಾರ ಈ ಒಂದು ಪದ್ಧತಿ ಮಾಡೋದ್ರಿಂದ ಮಳೆ ಬೆಳೆಗಳು ಚೆನ್ನಾಗಾಗಿ ದನ ಕರುಗಳಿಗೆ ರೋಗ ರುಜಿನಗಳು ಬರದ ಹಾಗೆ ಮತ್ತು ಈ ಕೆರೆ ನೀರು ತುಂಬೋದ್ರಿಂದ ಏನಿಲ್ಲಿರ್ತಕ್ಕಂಥ ಜಾನುವಾರುಗಳಿಗಾಗಿರ್ಬೋದು ಅಥವಾ ಕುಡಿ ನೀರಿನ ಬೋರ್ವೆಲ್ಗಳಿಗಾಗಿರ್ಬೋದು ಒಂದು ಸಮೃದ್ಧಿ ಆಗುತ್ತೆ, ಊರು ಶಾಂತಿಯುತವಾಗಿರುತ್ತೆ, ದನ ಕರುಗಳಿಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಹಾಗಾಗಿ ಈ ವರ್ಷವೂ ಸಮೇತಗೂ ನಾವೇನು ಅನ್ಕೊಂಡಿರೋ ಪ್ರಕಾರವಾಗಿ ಈಗ ಆಲ್ರೆಡಿ ಅಲ್ಲೇ ನಮಗೆ ಕೆರೆ ಇನ್ನೂ ಒಂದೂವರೆ ಅಡಿ ಬಂದರೆ ತುಂಬತಕ್ಕಂಥದ್ದಿದೆ. ಸಮೃದ್ಧವಾಗಿ ಆಗಿರ್ತಕ್ಕಂಥ ಈ ಮಳೆಯಲ್ಲಿ ನಾವು ಖಂಡಿತವಾಗಲೂ ಈ ವರ್ಷ ಎಲ್ಲ ರೈತರು ಒಂದು ನಗುಮುಖದಲ್ಲಿದ್ದಾರೆ. ಒಳ್ಳೆ ಬೆಳೆ ಆಗಿರ್ಬೋದು ಅಥವಾ ಇನ್ನಿತರ ಫಸಲಾಗಿರ್ಬೋದು ಎಲ್ಲ ಉದ್ದೇಶ ಏನ್ರಿ ಇದು ಉದ್ದೇಶ? ಇದು ಉದ್ದೇಶ ಒಂದು ಮಳೆ ಆಗೋದ್ರಿಂದ ಮತ್ತು ಕೆರೆ ತುಂಬೋದ್ರಿಂದ ಇಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಮತ್ತು ಜಾನುವಾರುಗಳಿಗೆ ಯಾವುದೇ ರೋಗ ಬರಬಾರ್ದು ಮತ್ತು ದೇವಿಯ ಆರಾಧನೆಯಿಂದ ಯಾವುದೇ ಜನಗಳಿಗೆ ತೊಂದರೆ ಆಗಲ್ಲ, ರೈತರಿಗೂ ಮತ್ತು ರೈತರಿಗೂ ಅಥವಾ ಜನಗಳಿಗೂ ಇನ್ನಿತರ ಎಲ್ಲ ಥರದ ಮುಖಂಡರಿಗೂ ಸಮೇತಗೂ ಈ ದೇವಿ ಒಳ್ಳೇದು ಮಾಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ಧನ್ಯವಾದಗಳು. ಇದು ಎಷ್ಟು ವರ್ಷಗಳಿಂದ ಮಾಡ್ತಾರೆ? ಇದು ತಲತಲಾಂತರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಇನ್ನೂ ನಮಗೆ ಗೊತ್ತಾದ ನಮ್ಮ ತಾತ ಮುತ್ತಾತರಲಿಂದನೂ ನಮಗೆ ಗೊತ್ತಿಲ್ಲಿದೆ ಯಾವಾಗಲಿಂದ ಸ್ಟಾರ್ಟ್ ಆಗಿದೆ ಏನು ಅಂತಂದೇಳಿ. ಅವಾಗಿಂದನೂ ಕಂಟಿನ್ಯೂ ಆಗಿದೆ. ಅದೇ ರೀತಿಯಾಗಿ ಪ್ರತಿ ಸಂಪ್ರದಾಯಗಳನ್ನು ಮಾಡಿದ ಮಂಗಳವಾರದಂದು ಈ ದೇವಿಯ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಇತಿಹಾಸ ಕೆದಕಿದ್ರೆ ಎಷ್ಟು 100 ವರ್ಷಗಳಾಗಿರ್ಬೋದು ನಮಗಂತೂ ಅರ್ಥ ಆಗ್ತಲ್ಲ. ಈಗಲೇ ನಮಗಲ್ಲೇ 48 ವರ್ಷ. ಇದ್ರ ಹಿಂದೆನೂ ಸಮೇತ ತಾತ ಮುತ್ತಾತರು
ಇದೇ ಪದ್ಧತಿಯನ್ನ ಮಾಡ್ಕೊಂತ ಬಂದಿದ್ರು ಅಂತಂದೇಳಿ ಒಂದು ಪ್ರತೀತಿ ಇದೆ. ಹಾಗಾಗಿ ಅದರ ಪ್ರತಿಯಾಗಿ ನೀವು ಮಾಡ್ತ ಅದು ಆ ಒಂದು ಹಳೆಯೊಬ್ಬರು ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ಈ ಪೀಳಿಗೆ ನಾವು ಸಮಯಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಮುಂದಿನ ಪೀಳಿಗೆನೂ ಸಮೇತಕ್ಕೂ ಈ ಒಂದು ಪದ್ಧತಿಯನ್ನ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಜನ ಕಲಿತಾರೆ ಇದರಲ್ಲಿ? ಖಂಡಿತ ನಮ್ಮ ಅಂಬೇಡ್ಕರ್ ನಗರದ ಕಾಲೋನಿಯ ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಮನೆಗೆ ಏನೆಲ್ಲ ಸಂಬಂಧಪಡ್ತಕ್ಕಂಥ ಮನೆಗಳು 500,000 ಜನವರೆಗೂ ಸೇರ್ತಾರೆ. ಈಗೇನು ಒಳಗೆ ಪೂಜೆ ಮಾಡ್ಕೊಂಡು ವಾಪಸ್ ಹೋಗೋ ಟೈಮ್ನಲ್ಲಿ ಮತ್ತೆ ಊರಿನ ರೈತರು ಸಮೇತಕ್ಕೂ ಈಗ ಒಂದು ದೇವಿ ಹತ್ರ ಬಂದು ಮತ್ತೆ ಮಳೆ ಚೆನ್ನಾಗಾಗುತ್ತಾ ಕೆರೆಗಳೆಲ್ಲ ತುಂಬುತ್ತಾ ಕೂಡಿ ಬೀಳುತ್ತಾ ಅಂತ ಒಂದು ಕೇಳ್ತಕ್ಕಂತ ಪದ್ಧತಿಯನ್ನ ಪ್ರಶ್ನೆ ಕೇಳೋ ಇಲ್ಲಿರ್ತಕ್ಕ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರವಾಗಿ ದೇವಿಯಿಂದ ಉತ್ತರ ಪಡೆದು ಆ ಒಂದು ಆ ಉತ್ತರದಲ್ಲಿ ನಿಜಾಂಶ ಇರೋದ್ರಿಂದ ರೈತರು ಇಲ್ಲಿ ಭಾಗದಲ್ಲಿ ಇರ್ತಕ್ಕಂತ ಊರಿನ ರೈತರು ಸಮೇತಗೂ ಈ ದೇವಿ ಉತ್ಸವದಲ್ಲಿ ಭಾಗವಹಿಸ್ತಕ್ಕಂತ ಹೇಳಕ್ ಇಷ್ಟಪಡ್ತೀನಿ. ಈ ಈ ಕಾರ್ಯಕ್ರಮ ಮಾಡಿದಾಗ ಮಳೆ ಬರುವಂತ ಕಾಯ್ಮನ ನಾವು ಇತಿಹಾಸ ನೋಡಿದಾಗ ದೇವಿ ಕಾರ್ಯಕ್ರಮ ಯಾವಾಗ ಈ ಥರ ಮಾಡಿರ್ತೀವೋ ಅದರಲ್ಲಿ 99% ಸಕ್ಸಸ್ಸು ಸತ್ಯ ಆಗಿರ್ತಕ್ಕಂಥ ನಿದರ್ಶನಗಳು ನಾವು ಕಣ್ತುಂಬ ನೋಡಿದ್ದೀವಿ. ನಿಮ್ಮ ಹೆಸರು? ದುರ್ಗೇಶ್ ಅಂತೇಳಿ. ನಾನು ಅಂಬೇಡ್ಕರ್ ನಗರದ ಒಬ್ಬ ದಲಿತ ಮುಖಂಡ.